ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಕೋಟಹಳ್ಳಿ ಚಂದ್ರಶೇಖರ್ ಅವರನ್ನು ಸಾರಿಗೆ ನೌಕರರ ಸಂಘದ ಗೌರವ ಅಧ್ಯಕ್ಷ ಸ್ಥಾನದಿಂದ ಕೈಬಿಡುವ ಬಗ್ಗೆ ಸಂಘದ ಸಭೆಯಲ್ಲಿ ಪರ ವಿರೋಧದ ಬಗ್ಗೆ ತೀವ್ರ ವಾಗ್ವಾದ ಉಂಟಾದ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಕನ್ನಡ ಭವನದಲ್ಲಿ ರಾಜ್ಯ ಸಾರಿಗೆ ನೌಕರರ ಕೂಟದ ವತಿಯಿಂದ ರಾಜ್ಯದ 4 ನಿಗಮಗಳ ನೌಕರರ ಕೂಟದ ಆಶ್ರಯದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಸಂಘದ ರಾಜ್ಯಾಧ್ಯಕ್ಷ ಚಂದ್ರುರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಸಂಘದಲ್ಲಿ ಉಳಿಸಿಕೊಳ್ಳಬೇಕು ಅಥವಾ ಬೇಡವೋ ಎಂಬುದರ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ಒಂದು ಬಣ ಅವರನ್ನು ಉಳಿಸಿಕೊಳ್ಳಲು ಒತ್ತಾಯಿಸಿದರೆ ಮತ್ತೊಂದು ಬಣ ವಿರೋಧಿಸಿದಾಗ ಸಭೆಯು ಗೊಂದಲದಲ್ಲಿ ಮುಳುಗಿ ಪರಸ್ಪರ ಆರೋಪ ಪ್ರತ್ಯಾರೋಪದ ಸುರಿಮಳೆ ನಡೆಯಿತು. ಇನ್ನು ಸಭೆಯಲ್ಲಿ ಗದ್ದಲ ಜಾಸ್ತಿ ಆಗುತ್ತಿದ್ದಂತೆಯೇ ಅಧ್ಯಕ್ಷರು ಸಭೆಯಿಂದ ಹೊರನಡೆದಿದ್ದು ಇದರಿಂದಾಗಿ ಯಾವುದೇ ನಿರ್ಣಯ ಕೈಗೊಳ್ಳದೆ ಅರ್ಧಕ್ಕೆ ಸಭೆಯನ್ನ ಮೊಟಕುಗೊಳಿಸಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ರೈತರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ, ದಬ್ಬಾಳಿಕೆ, ಕಿರುಕುಳ ಖಂಡಿಸಿ ಬಗರ್ ಹುಕುಂ ಸಾಗುವಳಿದಾರರ ಹಕ್ಕು ರಕ್ಷಣೆಗಾಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜೂನ್ 14ರಂದು ರೈತರು ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಸರ್ಕಾರಿ ಭೂಮಿ ಲಭ್ಯ ಇಲ್ಲದ ಕಡೆ ಭೂ ಸ್ವಾಧೀನದ ಮೂಲಕ ಮನೆ ನಿವೇಶನ ಒದಗಿಸಲು ವಿವಿಧ ಯೋಜನೆಗಳಿಗೆ ಭೂ ಸ್ವಾಧೀನಕ್ಕೆ ಒಳಗಾದ ಬಗರ್ ಹುಕುಂ ಸಾಗುವಳಿದಾರರು ಸೇರಿದಂತೆ ಎಲ್ಲ ರೈತರಿಗೆ ಪರಿಹಾರ ಹಣ ನೀಡಲು ಆಗ್ರಹಿಸಿ ಜೂನ್ 14ರಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟ ಕಾಲದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹೀಗೆಂದು ರೈತ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಯಶವಂತ್ ಹೇಳಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಂದ ನೂರಾರು ರೈತರು ಈ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಅಂದು ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಿಂದ ಮೆರವಣಿಗೆ ಮೂಲಕ ಆಗಮಿಸುವವರೆಂದರು. ದೌರ್ಜನ್ಯ, ದಬ್ಬಾಳಿಕೆ, ಕಿರುಕುಳದ ಮೂಲಕ ರೈತ ಭೂಮಿಯನ್ನು ಮರಳಿಸಬೇಕು. ಮೂರನೇದು ಸಾಗುವಳಿ ಮಂಜೂರಾತಿ ಆದೇಶ ಪಡೆದಿರ್ತಕ್ಕಂಥ ಎಲ್ಲ ಬಗ್ಗೆ ರೈತರಿಗೆ ದುರಸ್ತು ಮಾಡಿ ಪಾಣಿ ವಿತರಿಸಬೇಕು. ಐದನೇದು ವಸತಿ ರೈತರಿಗೆ ಮನೆ ನಿವೇಶನಕ್ಕಾಗಿ ಭೂಮಿ ಇಲ್ಲದ ಕಡೆ ಸ್ವಾಧೀನದ ಮುಖಾಂತರ ಭೂಮಿ ಒದಗಿಸ್ಕೊಡ್ಬೇಕು. ಬಗರ್ಕೂ ಸಕ್ರಮ ಕೋರಿ ಅರ್ಜಿ ಸಲ್ಲಿಸುವಿಕೆಗೆ ಹೊಸದಾಗಿ ಅವಕಾಶ ಕೊಡಲಾಗಿದೆ, ವಿಳಂಬ ಮಾಡದೇ ತಲುಪಿಸ್ಬೇಕು. ಮತ್ತು ಹೇಮಾವತಿ ನಾಲೆ, ರಾಷ್ಟ್ರೀಯ ಹೆದ್ದಾರಿ, ಎತ್ತಿನಹೊಳೆ ರೈಲ್ವೆ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳಿಗೆ ಭೂಮಿ ಸ್ವಾಧೀನಕ್ಕೊಳಗಾಗದೆ ಬಗರೂಪ ಸಾಕಣೆಗಳನ್ನು ಪರಿಹಾರ ಕೊಟ್ಟಿಲ್ಲ. ಮತ್ತು ಎಲ್ಲ ರೈತರಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಆ ಪರಿಹಾರ ಕೂಡ ಇತ್ಯರ್ಥ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 14ನೇ ತಾರೀಕಿಂದ ನಾವು ಒಂದು ಧರಣಿ ಮಾಡ್ತೀವಿ ಅಂತ. ಇನ್ನು ಜಿಲ್ಲೆಯ ಸಾವಿರಾರು ರೈತರು, ಕೃಷಿ ಕೂಲಿಕಾರರು, ದಲಿತರು 40ರಿಂದ 50 ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಾ ಜೀವನ ನಡೆಸುತ್ತಿದ್ದಾರೆ. ಸಾಗುವಳಿ ಸಕ್ರಮ ಚೀಟಿಗಳು, ಇವರು ರೈತರನ್ನು ಸಹ ಒಕ್ಕಲೆಬ್ಬಿಸುವ ಆಕ್ರಮಣಗಳಿಗೆ ಗುರಿ ಮಾಡಲಾಗಿದೆ. ತಮ್ಮ ಹತ್ತಿರ ಇರುವ ಕಂದಾಯ ದಾಖಲಾತಿಗಳನ್ನು ತೋರಿಸಿದರೂ ಅರಣ್ಯ ಇಲಾಖೆಯ ದೌರ್ಜನ್ಯದ ಅಹಂಕಾರ ತಣಿಯುತ್ತಿಲ್ಲ. ಹೀಗೆಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮುಖಂಡರು ದೂರಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಸರ್ಕಾರದವರು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಅಯ್ಯೋ ನಮಗೆ ಗೊತ್ತಿಲ್ಲದೆ ಆಗ್ಬಿಡ್ತು, ತಹಸೀಲ್ದಾರ್ ತಪ್ಪಾಗಿದೆ, ಅರಣ್ಯ ಇಲಾಖೆ ತಪ್ಪಾಗಿದೆ ಅಂತ. ಆದ್ರೆ ಸ್ವಲ್ಪ ದಿನ ಹೋದ್ಮೇಲೆ ಮತ್ತಿನ್ನೊಬ್ಬ ರೈತರಿಗೆ ಇದೇ ರೀತಿ ಜೆಸಿಬಿ ತಗೋಬರುದು, ಪೊಲೀಸ್ ಕರ್ಕೊಬರುದು, ತೆಂಗು ಮತ್ತು ಮಾವು ಫಸಲು ಮತ್ತು ಬೆಳೆಗಳನ್ನ ನಾಶ ಮಾಡುವುದು ಇಲ್ಲಿ ನಡೀತಾ ಇದೆ. ಕೋವಿಡ್ನ ಸಂದರ್ಭದಲ್ಲಿ ಮತ್ತು ಕೋವಿಡ್ನ ಪೂರ್ವದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ, ತಿಪಟೂರು, ತುರುವೇಕೆರೆ, ತುಮಕೂರು ಗ್ರಾಮಾಂತರ, ಕುಣಿಗಲ್ಲು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಚಿಕ್ಕನಾಯಕನಹಳ್ಳಿ, ಹೀಗೆಲ್ಲ ತಾಲೂಕುಗಳಲ್ಲೂ ಕೂಡ ಒಂದಲ್ಲ 16 ಹಳ್ಳಿಗಳಲ್ಲಿ ಈ ರೀತಿ ದೌರ್ಜನ್ಯವನ್ನು ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರದವರು ಮಾಡಿದ್ದಾರೆ. ಇದು ತುಂಬ ದೊಡ್ಡ ಅನ್ಯಾಯ. ಯಾಕೆ ಅಂತ ಹೇಳಿದ್ರೆ ರೈತರು ಬಗರುಕುಂ ಸಾಗುವಳಿ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿರುವಾಗ ಅರ್ಜಿ ಇತ್ಯರ್ಥಕ್ಕೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಈ ರೀತಿ ರೈತರನ್ನು ಒಕ್ಕಲಿಸ್ತಕ್ಕಂಥದ್ದು ಕಾನೂನುಬಾಹಿರ. ಮತ್ತು ಎಷ್ಟೋ ಜನಕ್ಕೆ ಇಲ್ಲಿ ಸಾಗುವಳಿ ಚೀಟಿ ಸಿಕ್ಕಿದೆ, ಆದರೂ ಕೂಡ ಒಕ್ಕಲಿಸ್ತಕ್ಕಂಥದ್ದನ್ನ ನಾವು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರಿನಲ್ಲಿ ಮದ್ಯಪಾನದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಣುಕು ಶವವನ್ನ ದಹಿಸಲಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಅಖಿಲ ಕರ್ನಾಟಕ ಜನತಾ ಜಾಗೃತಿ ವೇದಿಕೆ ಮತ್ತು ಮದ್ಯಪಾನ ಸಂಯಮ ಮಂಡಳಿ ಆಶ್ರಯದಲ್ಲಿ ತುಮಕೂರಿನ ಮಹಾವೀರ ಭವನದಲ್ಲಿ 1538ನೇ ಮದ್ಯವರ್ಜನಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. Bye.
ಏನು ಜೂನ್ ಮೂರರಿಂದ ಹತ್ತರವರೆಗೆ ನಡೆದ ಮದ್ಯವರ್ಜನ ಶಿಬಿರದ ಪ್ರಯುಕ್ತ ಗುರುವಾರ ರಾತ್ರಿ ಶಿಬಿರಾರ್ಥಿಗಳು ಮಹಾವೀರ ಭವನದಲ್ಲಿ ಟೌನ್ ಹಾಲ್ ವೃತ್ತದವರೆಗೆ ಮದ್ಯಪಾನ ವಿರುದ್ಧ ಭಿತ್ತಿಪತ್ರ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಮದ್ಯಪಾನಕ್ಕೆ ಧಿಕ್ಕಾರ, ಬೇಡವೇ ಬೇಡ ಮದ್ಯಪಾನ ಬೇಡ, ಹೀಗೆ ವಿವಿಧ ರೀತಿಗಳಲ್ಲಿ ಘೋಷಣೆಗಳ ಭಿತ್ತಿಫಲಕ ಹಿಡಿದುಕೊಂಡು ಪ್ರತಿಭಟಿಸಿದರು. ಇನ್ನು ಕುಡಿತಕ್ಕೆ ಒಳಗಾದವರು ನಾವು ಖಚಿತ ಎಂಬ ರೀತಿಯಲ್ಲಿ ಅಣುಕು ಶವಯಾತ್ರೆ ನಡೆಸಿ ಟೌನ್ ಹಾಲ್ ವೃತ್ತದಲ್ಲಿ ಅಣುಕು ಶವವನ್ನು ದಹಿಸಲಾಯಿತು. ಈ ಮೆರವಣಿಗೆಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಪ್ರೆಸ್ ರಾಜಣ್ಣ, ಕೋಶಾಧಿಕಾರಿ ಡಾಕ್ಟರ್ ಸಂಜಯ್ ನಾಯಕ್, ಅಮರನಾಥ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಡಾಕ್ಟರ್ ಸಂಜಯ್ ನಾಯಕ್, ಜನಜಾಗೃತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ. ತುಮಕೂರಿನಲ್ಲಿ ಮದ್ಯವರ್ಜನ ಶಿಬಿರ ಮಹಾವೀರ ಭವನದಲ್ಲಿ ನಡೀತಾ ಇದೆ. 8 ದಿನಗಳ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ನಡೀತಾ ಇದೆ. ಪರಮಪೂಜ್ಯ ವೀರೇಂದ್ರ ಹೆಗಡೆರವರ ಮಾರ್ಗದರ್ಶನದಲ್ಲಿ ನಡೆದಿರತಕ್ಕಂಥ ಮದ್ಯವರ್ಜನ ಶಿಬಿರದ ಈ ದಿನ 7ನೇ ದಿನ. ಈ ದಿನ ಒಂದು ಜಾಥಾವನ್ನು ಮಾಡಿದ್ದೇವೆ. ಯಾರು ಕುಡಿತವನ್ನು ಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ನಗರದ ಬೀದಿನಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. 75 ಜನ ಶಿಬಿರಾರ್ಥಿಗಳಿದ್ದಾರೆ. 75 ಜನರು ಸಹ ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಮದ್ಯದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಟೌನ್ ಹಾಲ್ ಸರ್ಕಲ್ನಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಸುಮಾರು 25 ವರ್ಷಗಳಿಂದ ಸಾವಿರಾರು ಮಕ್ಕಳು ವಿದ್ಯೆ ಕಲಿಯಲು ನೆರವಾದ ಸರ್ಕಾರಿ ಶಾಲೆಯ ಜಾಗ ನಾಪತ್ತೆಯಾಗಿದೆ. ಈ ಜಾಗವನ್ನು ಹುಡುಕಿ ಶಾಲೆಗೆ ಉಳಿಸಿಕೊಡಿ ಎಂದು ಗುಬ್ಬಿ ತಾಲೂಕು ಎಸ್ ಕೋಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಸಂದ್ರ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಗುಬ್ಬಿ ತಾಲೂಕು ನಾಗಸಂದ್ರ ಗ್ರಾಮಸ್ಥರು ಶುಕ್ರವಾರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಗ್ರಾಮದ ಸರ್ಕಾರಿ ಶಾಲೆ ಉಳಿಸಿಕೊಡಿ ಎಂದು ಮನವಿ ಪತ್ರ ಸಲ್ಲಿಸಿದರು. ನಾಗಸಂದ್ರದ ಹರಿಜನ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 1994ರಲ್ಲಿ ಮಂಜೂರಾಗಿತ್ತು. 1996ರಲ್ಲಿ ಸರ್ಕಾರ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಇನ್ನು ಮುಂದೆ ಶಾಲೆ ಆವರಣದಲ್ಲಿ ಅಂಗನವಾಡಿ ಕಟ್ಟಡ, ಹಾಲಿನ ಡೈರಿ ಕಟ್ಟಡಗಳು ನಿರ್ಮಾಣವಾಗಿವೆ. ಇಷ್ಟು ವರ್ಷ ಮಕ್ಕಳಿಗೆ ಶಿಕ್ಷಣ ನೀಡಿದ್ದ ಶಾಲೆಯ ಜಾಗ ಬೇರೆಯವರ ಹೆಸರಿನಲ್ಲಿದೆ ಎಂದು ಗೊತ್ತಾಗಿ ಗ್ರಾಮಸ್ಥರು ಗಾಬರಿಯಾದರು. ಶಾಲೆಯ ಜಾಗದಲ್ಲಿ 31 ಗುಂಟೆಯನ್ನು ಗ್ರಾಮದ ಶಾಮಣ್ಣ ಬಿಎನ್ ರಂಗಯ್ಯ ಎಂಬುವರಿಗೆ ಮಂಜೂರು ಮಾಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಿ ಶಾಲೆ ಜಾಗವನ್ನು ಶಾಲೆಗೆ ಉಳಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಹೀಗೆಂದು ಎಸ್ ಕೋಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ಜಿ ರಾಮೇಗೌಡ ಹೇಳಿದರು. ನಾನು ಗ್ರಾಮ ಪಂಚಾಯಿತಿ ಮೆಂಬರ್ ಆಲ್ರೆಡಿ. ಯಾವೂರು ಅಂತ ಹೇಳಬೇಕು? ನಾಗಸಂದ್ರ ಕೊಡಿಗೇಲಿ ಪಂಚಾಯಿತಿ ನಾಗಸಂದ್ರ. ಸ್ಕೂಲ್ ವಿಷಯ ಆಗಿ ಮಾತಾಡ್ತಾ ಇದ್ದೀನಿ. ಸ್ಕೂಲ್ ಜಾಗ ಅದು ಗೋಮಾಳ ನಲವತ್ತೆಂಟು ನಾಗಸಂದ್ರ ಗ್ರಾಮದ್ದು. ಆ ಸ್ಕೂಲು ಆಲ್ರೆಡಿ ಇದೆ. ಇವಾಗ ಸ್ಕೂಲ್ ರೆಡಿ ಇದ್ರೂ ಅಧಿಕಾರಿಗಳು ಸ್ಕೂಲ್ನ ಸೇರಿಸಿ ಶಾಮಣ್ಣ ಮತ್ತು ರಂಗಯ್ಯ ಎಂಬವರಿಗೆ ಬಿಲ್ಡಿಂಗ್ನೂ ಸೇರಿಸಿ ಕಾಂಪೌಂಡ್ ಮಾಡೋಕ್ಕೆ ಅವಕಾಶ ಕೊಟ್ಟು ಅಲ್ಲಿಗೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅಂಗನವಾಡಿನೂ ಇಲ್ಲ, ಡೈರಿನೂ ಇಲ್ಲ, ಅದಕ್ಕೆಲ್ಲ ಜಾಗ ಮಾಡಿಕೊಡ್ಬೇಕು ಅಂತೇಳಿ ನಾವು ಗೋಮಾಳದಲ್ಲಿ ಕೇಳ್ತಾ ಇದ್ವಿ. ಗೋಮಾಳದಲ್ಲಿ ಖಾಲಿ ಎಷ್ಟು ಜಾಗ ಇತ್ತೋ ಅಷ್ಟು ಅಳತೆ ಮಾಡಿಸ್ಬಿಟ್ಟು ಈ ಮೂರು ಬಿಲ್ಡಿಂಗಿಗೂ ಇದು ನಿವೇಶನಗಳು ಕೊಟ್ಬಿಟ್ಟು ಆಮೇಲೆ ಮತ್ತೆ ಸ್ಕೂ ಏನು ಉಳಿತದೆ ಜಾಗ ಸ್ಕೂಲ್ಗೆ ರಿಸರ್ವ್ ಮಾಡಿ ಅಂತ ಒತ್ತಾಯ ಡಿ ಸಿಗೆ ಮನವಿ ಕೊಡ್ತಾ ಇದ್ದೀವಿ. ಡಿ ಸಿ ಮನವಿ ಕೊಡ್ತಾ ಇದ್ದೀವಿ. ಈ ಬಗ್ಗೆ ಗುಬ್ಬಿ ತಹಸೀಲ್ದಾರರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದು, ಜಮೀನು ಸರ್ವೆ ಮಾಡಲು ಸರ್ವೆ ಅಧಿಕಾರಿಗಳಿಗೆ ತಹಸೀಲ್ದಾರರು ಆದೇಶ ನೀಡಿದರು. ಅದರಂತೆ ಸರ್ವೆಗೆ ಬಂದಾಗ ಶಾಲೆ ಜಾಗ ಖಾಸಗಿಯವರಿಗೆ ಮಂಜೂರಾಗಿರುವುದು ಖಚಿತವಾಯಿತು. ಹೀಗೆಂದು ಗ್ರಾಮದ ಮುಖಂಡ ಎನ್ ಜಿ ನಾರಾಯಣಪ್ಪ ಹೇಳಿದರು. ಗ್ರಾಮಸ್ಥರು 94ರಲ್ಲಿ ಮಂಡಲ ಪಂಚಾಯತ್ ಮೆಂಬರ್ ಆದಾಗ ಈ ಸ್ಕೂಲ್ ಸ್ಯಾಂಕ್ಷನ್ ಮಾಡಿಸಿ ಹೋರಾಟ ಮಾಡಿ ಮಂಜೂರು ಮಾಡಿಸಿ 96ರಲ್ಲಿ ಬಿಲ್ಡಿಂಗ್ ಸಹ ಮಂಜೂರು ಮಾಡಿಸಿ ಕಟ್ಟಡ ಮಾಡಿಸಿದ್ದೀವಿ. ಅದೇ ಜಾಗನ 2004 ಇದರಲ್ಲಿ ಶಾಮಣ್ಣನ ರಂಗಯ್ಯನಲ್ಲಿ 31 ಕೋಟಿನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅಧಿಕಾರಿಗಳ ಕಣ್ಮುಚ್ಚಣ್ಣು ಮಾಡ್ತಕ್ಕಂಥ ಕೆಲಸ ಇದು. ಈಗ ಗ್ರಾಮಸ್ಥರಿಗೆ ನಿವೇಶನ 79-80ರಲ್ಲಿ ನಿವೇಶನ ಕೊಟ್ಟಿದ್ದೀವಿ 20 ಜನಕ್ಕೆ. ಅದನ್ನು ಚಿಕ್ಕಬಿಟ್ಟು ಮಂಜೂರು ಮಾಡಿದ್ದಾರೆ. ಇದೆಲ್ಲ ತಾಲೂಕು ಅಧಿಕಾರಿಗಳ ಕೈವಾಡನೆ ಹೊರತಾಗಿ ಗ್ರಾಮಸ್ಥರಿಗೆ ಎನ್ಕ್ವೈರಿ ಮಾಡಿದ ಸಹ ಅವರು ವಿಚಾರಣೆ ಮಾಡಿದ ಸಹ ಮಾಡಿದ್ದಾರೆ.
ಯಾರಿಗೂ ಇದು ತಿಳುವಳಿಕೆ ಇರಲಿಲ್ಲ ಈಗ ಕಾಂಪೌಂಡ್ ಹಾಕಿ ಈ ವರ್ಷ ಕಾಂಪೌಂಡ್ ಹಾಕಿ ಟೆಕ್ನಿಷಿಯನ್ ಕಿನ್ಸಕೋದಾಗ ಮೂರು ತಿಂಗಳಿಂದ ಈ ಮೂರು ತಿಂಗಳಿಗೆ ನಾವು ಗ್ರಾಮಸ್ಥರು ನೋಡಿರೋದು ಇದಕ್ಕೆ ಸಾಕಷ್ಟು ಸಾರಿ ತಾಲೂಕಾಧಿಕ ಇದು ಪಾಠಶಾಲೆಯಿಂದ ಪಾಠಶಾಲೆ ಕಮಿಟಿಯಿಂದ ಅರ್ಜಿ ಕೊಟ್ಟಿರುವ ಯಾವುದನ್ನು ಎನ್ಕ್ವೈರಿ ಮಾಡಿಲ್ಲ ಈಗ ಲೋಕಾಯುಕ್ತ ಕೊಟ್ಟ ಮೇಲೆ ಬಂದು ತಹಸೀಲ್ದಾರ್ ನೋಡ್ಕೊಂಡು ಹೋಗಿ ಇವತ್ತು ಬಂದು ನೋಡ್ಕೊಂಡಿದ್ದಾರೆ ಇವನು ಒಂದು ಎಕರೆ ಮಂಜೂರಾಗಿದೆ ಅಂತ ಅವ್ರ ಬಾಯಿಂದ ಹೇಳಿದ್ದಾರೆ ಈಗ ನಿನ್ನೆ ಬಂದಂಥ ಸರ್ವೇರ್ಗೂ 1998 ಸ್ಕೆಚ್ ಆಗಿದೆ ಅವರಿಗೆ ಈ ಬಿಲ್ಡಿಂಗೆ ಸ್ಕೆಚ್ ಆಗಿದೆ ನಾವೇನು ಮಾಡಬೇಕು ಅಂತ ಕೇಳಿದರು ಆಗ ಇದನ್ನು ಡಿ ಸಿ ಅವ್ರಿಗೆ ನಾವು ಅರ್ಜಿ ಕೊಡ್ತೀವಿ ಇವ್ರಿಗೆ ಅಧಿಕಾರಿ ಎಲ್ಲ ಅವ್ರು ಇದು ಮಾಡೋಕ್ಕೆ ಅವಕಾಶ ಇದೆ ಅವರು ಮಾಡಿಕೊಡಲಿ ಸರ್ಕಾರಿ ಜಾಗ ಉಳಿಸಿಕೊಡಲಿ ಪಾಠಶಾಲೆಗೆ ಅಂತ ಇಡೀ ಭೂ ಜನಾಂಗದ ಒಕ್ಕರನ್ನ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಶಾಲಾ ಜಮೀನು ಖಾಸಗಿ ವ್ಯಕ್ತಿಗೆ ಮಂಜೂರಾಗಿರುವುದನ್ನು ರದ್ದುಪಡಿಸಿ ಶಾಲೆಗೆ ಉಳಿಸಿಕೊಡಬೇಕು ಎಂದು ಕೋರಿದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಟಿ ಬೇಗೂರು ಪಂಚಾಯಿತಿ ಜನಪ್ರತಿನಿಧಿಗಳು ಸದಾ ಸಿದ್ಧರಿರುತ್ತೇವೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಕೆ ಮುನಿರಾಜು ನೆಲಮಂಗಲದಲ್ಲಿ ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು 35 ಲಕ್ಷ ವೆಚ್ಚದಲ್ಲಿ ವಿವಿಧ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಿ ಕೆ ಮುನಿರಾಜು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಟಿ ಬೇಗೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ, ಸಮುದಾಯ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಅರಳೆದಿಬ್ಬ, ಗೆದ್ದಲಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ. ಒಂದು 4 ಕುಡಿಯ ನೀರು ಪ್ಲಾಂಟು, ಮತ್ತು ಒಂದು ಅಂಗನವಾಡಿ, ಮತ್ತು ಒಂದು ಸಮುದಾಯ ಶೌಚಾಲಯ, ಮತ್ತು ಒಂದು ಬಸ್ ಸ್ಟ್ಯಾಂಡು, ಇವನ್ನೆಲ್ಲವನ್ನು ಕೂಡ ನಾವು ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿಯಿಂದ ಸುಮಾರು ಒಂದು 30-35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಮಾಡಿದ್ದೇವೆ. ಇವತ್ತು ಎಲ್ಲ ಮಿನಿಸ್ಟ್ರಿಗೂ ಹೇಳಿದ್ದೋ, MLA ಅವ್ರಿಗೂ ಹೇಳಿದ್ದೋ, ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೋ, ಎಲೆಕ್ಷನ್ ಇರೋದ್ರಿಂದ ಅವ್ರ್ಯಾರು ಬರೋಕ್ಕಾಗಿಲ್ಲ, ಮತ್ತು ಎಲೆಕ್ಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಯಾಗಿ ನಡೆದಿದೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಿಗೆ ಆಹ್ವಾನ ನೀಡಲಾಗಿತ್ತು, ಆದರೂ ಕೆಲಸದ ಒತ್ತಡದಿಂದ ಆಗಮಿಸಲಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಡಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರು, ಕೊಳವೆ ಬಾವಿ, ಮೂಲಭೂತ ಸೌಕರ್ಯ ಕಲ್ಪಿಸಿದ್ದೇವೆ. ನನ್ನ ಪೂರ್ವಿಕರಾದ ಬೈಲಮ್ಮ, ಅಂಚೆ ಕರಿಗಿರಿಯಪ್ಪ, ಲಕ್ಷ್ಮಮ್ಮ ಮತ್ತು ಬಿಪಿ ನರಸಪ್ಪ ಸ್ಮರಣಾರ್ಥ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂದು ಉಚಿತವಾಗಿ ಬಸ್ ನಿಲ್ದಾಣ ವೈಯಕ್ತಿಕ ಹಣದಿಂದ ಅಭಿವೃದ್ಧಿ ಮಾಡಿದ್ದೇವೆ ಎಂದರು. ಟಿವಿ ಗ್ರಾಮ ಪಂಚಾಯತಿಯನ್ನು ನಮ್ಮ ಅಧ್ಯಕ್ಷರು ಶ್ರೀನಿವಾಸ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಸಹಕಾರದಿಂದ ಎಲ್ಲರೂ ಒಟ್ಟುಗೂಡಿ ನಮ್ಮ 19 ಜನ ಸದಸ್ಯರು ಕೂಡ ಸೇರಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಭಾಳ ಇತ್ತು. ಅದರಿಂದ ಸುಮಾರು ಎಲ್ಲ ಊರಿಗೂ ಸುಮಾರು 7-8 ಊರಿಗೆ ಬೋರು, ಕುಡಿಯೋ ನೀರು, ರಸ್ತೆ ಪ್ರತಿಯೊಂದು ಕೂಡ ಮೂಲಭೂತ ಸೌಕರ್ಯ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಒಟ್ಟು ಸೇರಿ ಮಾಡ್ಕೊಂಬಂದಿದ್ದೀವಿ. ಈಗ ಕುಡಿಯೋ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಈಗ ಯಾವ ಊರಲ್ಲೂ ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ ಸರ್. ಪ್ಲ್ಯಾಂಟನ್ನು 4 ಮಾಡಬೇಕಿತ್ತು, ಈಗ ಮಾಡಿದ್ದೀವಿ, ಇನ್ನೂ ಒಂದೆರಡು ಮಾಡ್ತಾಯಿದ್ವಿ, ಅದು ಕಂಪ್ಲೀಟ್ ಆಗಬೇಕಾಗಿದೆ. ಈಗ ನಾವು ಎಲ್ಲ ಸಚಿವರಿಗೂ ಕೊಟ್ಟಿದ್ದೀವಿ, ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಶಾಸಕರಿಗೂ ಕೂಡ ಕೊಟ್ಟಿದ್ದೀವಿ, ಎಲ್ಲರಿಗೂ 7 ಕೂಡ ಬಂದಿದ್ದೀವಿ. ಅವರು ನಮ್ಮ ಶಾಸಕರು ಕೂಡ ಬರ್ತೀನಿ, ಬೆಳಗ್ಗೆನೇ ಬಂದು ಹೋಗ್ತೀನಿ ಅಂತ ಹೇಳಿದರು. ಈ ಎಲೆಕ್ಷನ್ ಇರೋದ್ರಿಂದ ಅವರು ನಾನು ಬರೋಕ್ಕಾಗ್ತಿಲ್ಲ, ಪರವಾಗಿಲ್ಲ ನೀವೆಲ್ಲ ಸೇರಿ ಮಾಡಿ ಅಂತ ಹೇಳಿದ್ವಿ. ಅಧಿಕಾರಿಗಳಿಗೂ ನಾವು ಹೇಳಿದ್ವಿ, ಅವರು ಕೂಡ ಬಂದಿಲ್ಲ. ಅದರಿಂದ ನಾವೇನು ಟೈಮ್ ಹಾಕಿದ್ವು ಆ ಟೈಮ್ವರೆಗೂ ನೋಡಿದ್ವಿ, ಅದರಿಂದ ಎಲ್ಲ ಲೇಟ್ ಆಗುತ್ತೆ ಅಂತ ನಾವೇ ಎಲ್ಲ ಉದ್ಘಾಟನೆ ಮಾಡಿದ್ವಿ. ಇನ್ನು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಕೆ ಶ್ರೀನಿವಾಸ್, ಉಪಾಧ್ಯಕ್ಷೆ ಟಿ ಮಮತಾ, ಗ್ರಾಮ ಪಂಚಾಯತ್ ಸದಸ್ಯರಾದ ಲತಾ, ಯಶೋಧ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿ ಎನ್ ಕೇಶವರೆಡ್ಡಿರವರು 87ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಸಡಗರ ಸಂಭ್ರಮದಿಂದ ಚಿಕ್ಕಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೌದು, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿ ಎನ್ ಕೇಶವರೆಡ್ಡಿರವರ 87ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡಿಕೊಂಡರು.
ಮೊದಲಿಗೆ ಚಿಕ್ಕಬಳ್ಳಾಪುರ ನಗರದ ಚದಲಪುರ ಗೇಟ್ ಬಳಿಯಿಂದ ಸಾವಿರಾರು ಅಭಿಮಾನಿಗಳ ಜೊತೆ ಬೈಕ್ ರ್ಯಾಲಿ ಮಾಡುವ ಮೂಲಕ ನೆಚ್ಚಿನ ನಾಯಕನಿಗೆ ಘೋಷಣೆಗಳನ್ನು ಕೂಗುತ್ತಾ ಬಂದರು. ನಂತರ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿರುವ ತಮ್ಮ ಮನೆಯ ದೇವರ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ಸಲ್ಲಿಸಿ ನಂತರ ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳ ಜೊತೆ 87 ಕೆಜಿ ಕೇಕ್ ಕತ್ತರಿಸಿ ತಿನ್ನುವ ಮೂಲಕ ಆಚರಣೆ ಮಾಡಿಕೊಂಡರು. ಇನ್ನು ಇದೇ ವೇಳೆ ಕೇಶವರೆಡ್ಡಿರವರು, ನನ್ನ 87ನೇ ಹುಟ್ಟುಹಬ್ಬ ಸಡಗರದಿಂದ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ, ಚಿಕ್ಕಪೈಲಗುರ್ಕಿಯಲ್ಲಿರುವ ನಮ್ಮ ಮನೆ ದೇವರಾದ ಚನ್ನಕೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಸಾವಿರಾರು ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ತಿನ್ನಿಸಿ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ. ಎಷ್ಟೊಂದು ಅಭಿಮಾನಿಗಳ ಪ್ರೀತಿ ನೋಡಿ ಬಹಳ ಸಂತೋಷ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಯಾವ ರೀತಿ ಆಚರಣೆ ನೋಡ್ತಾ ಇದ್ದೀರಲ್ಲ, ಇದೇ ಆಚರಣೆ. ಅಭಿಮಾನಿಗಳು ಆಚರಣೆನ ನಮ್ದು ಆಚರಣೆ ಅಷ್ಟೇ. ನಾವೇನು ಸ್ವಂತ ಮಾಡಕ್ ಹೋಗೋದು ಅದು ಇದು ಏನು ಮಾಡಕ್ ಹೋಗಲ್ಲ. ಅವ್ರ ಅಭಿಮಾನ, ಅವ್ರ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಈ ಹೋಬಳಿನಲ್ಲಿ ಮೊದಲಿನಿಂದ ಒಂದು 40-50 ವರ್ಷದಿಂದ ರಾಜಕೀಯ ಮಾಡಿದ್ದೀನಿ, ಎಲ್ರಿಗೂ ಸ್ಪಂದಿಸಿದ್ದೀನಿ ಕಷ್ಟ ಸುಖಕ್ಕೆಲ್ಲಾನು. ಅದರಿಂದ ಏನೋ ಒಂದು ಅಭಿಮಾನ ಇಟ್ಕೊಂಡು ನಮ್ಮನ್ನು ಈ ರೀತಿ ವರ್ಷಕ್ಕೊಂದ್ಸಲಿ ಮಾಡ್ತಾರೆ. ಸರ್, ಇಷ್ಟೊಂದು ಅಭಿಮಾನ ಸಂಪಾದನೆ ಮಾಡಿದ್ರೆ ಹೇಗೆ ಸರ್? ಹೇಳ್ತಾ ಇದ್ದಲ್ಲ, ರಾತ್ರಿ 8 ಗಂಟೆ ಆಗಲಿ ಕಷ್ಟ ಸುಖ ಆದರೆ 8 ಗಂಟೆನಲ್ಲಿ ಹೋಗ್ತೀನಿ. ಗಾಡಿ ಹಾಕ್ಕೊಂಡು ಸೈಕಲ್ ಹಾಕ್ಕೊಂಡು ಸೈಕಲ್ನಲ್ಲಿ ಮೋಟರ್ ಸೈಕಲ್ನಲ್ಲಿ ಆಟೋದಲ್ಲಿ ಹೋಗಿದ್ದೀನಿ ಕಷ್ಟ ಸುಖಿಮಾನಿಗಳು. ಹೌದು ಸರ್, ನಿಮ್ದು ಮತ್ತೆ ಸಚಿವರದು ಕೊಡುಗೆ ಅಪಾರವಾದಂತ ಕೊಡುಗೆ ಇದೆ, ಅದರಿಂದ ಜನಸಾಗರ ಇಷ್ಟು ಬಂದಿದೆ ಅಂತ ಹೇಳ್ತೀರಾ? ಮೊದಲಿಗೂ ಇವಾಗೂ ಸಚಿವರಾದ ಮೇಲೆ ಎಮ್ ಎಲ್ ಎ ಆದ್ಮೇಲೆ ಬಿಜೆಪಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಸಾವಿರಾರು ಕೋಟಿ ತಂದು ರೋಡ್ಗಳು ಮಾಡಿದ್ದಾರೆ, ರಸ್ತೆಗಳು ಮಾಡಿದ್ದಾರೆ, ಇನ್ನ ಬಿಲ್ಡಿಂಗ್ಸ್ ಮಾಡಿದ್ದಾರೆ, ಹಾಸ್ಪಿಟಲ್ ತಂದಿದ್ದಾರೆ, ಹೆಚ್ ಎನ್ ವ್ಯಾಲ್ಯೂ ನೀರು ತಂದಿದ್ದಾರೆ, ಇನ್ನು ಬೇಕಾದಷ್ಟು ಎಲ್ಲ ಮಾಡಿದ್ದಾರೆ. ಕೆ ಎಂ ಎಫ್ ಎಲ್ಲ ನಮ್ಮ ತಾಲೂಕಿಗೆ ಬೇಕು ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಓಡಾಡಿದೆ. ಆಗ್ತೈತಿ, ಇಷ್ಟೆಲ್ಲ ಒಂದು 2-3 ದಿವಸದಲ್ಲಿ ಆರ್ಡರ್ ಆಗ್ಬೋದು, ಡಿ ಸಿ ಸಿ ಬ್ಯಾಂಕ್ನೂ ತರುತ್ತೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನು ತರ್ತಾರೆ, ಅವರು ಮನಸ್ಸು ಮಾಡಿದ್ರೆ ಸಚಿವರು ತರ್ತಾರೆ. ನಾವು ಹೋಬಳಿನಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಓಡಾಡಿ ಕಷ್ಟ ಸುಖ ಎಲ್ಲ ನೋಡ್ತೀನಿ ನಾನು. ಪೇರಿಸಂದ್ರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಡಿ ಸಿ ಸಿ ಬ್ಯಾಂಕ್ ನಾಮನಿರ್ದೇಶಕ ಪಿ ಎನ್ ಚನ್ನಕೃಷ್ಣಾರೆಡ್ಡಿ ಮಾತನಾಡಿ, ನಮ್ಮ ಅಣ್ಣ ಕೇಶವರೆಡ್ಡಿರವರ 87ನೇ ಹುಟ್ಟುಹಬ್ಬವನ್ನು ಸಾವಿರಾರು ಅಭಿಮಾನಿಗಳ ಜೊತೆ 87 ಕೆಜಿ ಕೇಕ್ ಕತ್ತರಿಸಿ ವಿಜೃಂಭಣೆಯಿಂದ ಸಡಗರವಾಗಿ ಆಚರಣೆ ಮಾಡುತ್ತಿದ್ದೇವೆ. ಹಾಗೆ ಅಭಿಮಾನಿಗಳು ಸಹ ಅವರ ಮೇಲೆ ಪ್ರೀತಿ ಗೌರವ ಇಲ್ಲಿ ಎದ್ದು ಕಾಣುತ್ತಿದೆ, ಹೀಗೆಂದು ಹರ್ಷ ವ್ಯಕ್ತಪಡಿಸಿದರು. ಈಗ ಅಣ್ಣ ಅವರಿಗೆ 87 ಅಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದು. ಆ ಭಗವಂತ ಅವ್ರಿಗೆ ಇನ್ನೂ 100 ವರ್ಷ ಕೊಡಲಿ, ಇನ್ನೂ ಜಾಸ್ತಿ ಜನಕ್ಕೆ ಅವರಿಂದ ಸಹಾಯ ಆಗಲಿ, ಎಲ್ರಿಗೂ ಅನುಕೂಲ ಆಗುತ್ತೆ, ಅದರಿಂದ ಜನಕ್ಕೂ ಖುಷಿ ಆಗುತ್ತೆ ಅಷ್ಟೆ. ಇವತ್ತು ಅವರು ಯುವಕರ ಥರನೇ ಮಾತಾಡ್ತಾರೆ, ಯುವಕರ ಥರನೇ ಓಡಾಡ್ತಾರೆ, ಯುವಕರ ಅಂಗೀಕಾರ ಮಾಡ್ತಾರೆ, ಸ್ವೀಕಾರ ಮಾಡ್ತಾರಲ್ಲ. ಅವರು ಹುಡುಗರಿಂದಾನು ಅದೇ ಸ್ಟೈಲೇ, ಅದೇ ಭಾಷೆನೆ, ಅದೇ ಒಂದು ಗಡ್ಸ, ಇವತ್ತು ಅದೇ ಗಡ್ಸೆ ಫಾಲೋ ಮಾಡ್ತಾ ಇದ್ದಾರೆ ಅವರು. ಮೊದಲು ನನಗೆ 63 ವರ್ಷ, ಅವರಿಗೆ 80-20 ವರ್ಷ ಚಿಕ್ಕವನು, ನಾನು ಮಗುವಿಂದ ನೋಡಿದ್ದೀನಿ, ಅವ್ರು ಅದೇ ಕೆಲಸನೇ ಮಾಡೋದು. ಇನ್ನು ಇದೇ ವೇಳೆ ನೂರಾರು ಸಚಿವ ಸುಧಾಕರ್ ಅಭಿಮಾನಿಗಳು, ಪಿ ಎನ್ ಕೇಶವರೆಡ್ಡಿ ಅಭಿಮಾನಿಗಳು, ಪಿ ಎನ್ ಚನ್ನಕೇಶವರೆಡ್ಡಿ ಅಭಿಮಾನಿಗಳು ಆಚರಣೆಯಲ್ಲಿ ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಾಗಿದ್ದು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.